ಮಹಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದಂಥ ಶಿವಾಜಿ ಪ್ರತಿಮೆ ಕುಸಿದು ಬಿದ್ದು ಹೋಗ್ಬಿಟ್ಟಿದೆ ಒಂದೇ ವರ್ಷದಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆ ಕುಸಿದು ಬಿದ್ದುಬಿಟ್ಟಿದೆ ಇಲ್ಲಿ ಅಯೋಧ್ಯೆಯದು ಕಥೆ ಬಿಹಾರದ ಸೇತುವೆಗಳದ್ದು ಆ ಕಥೆ ಇನ್ನೊಂದು ಕಡೆ ಏರ್ಪೋರ್ಟ್ಗಳ ಟರ್ಮಿನಲ್ಗಳ ಛಾವಣಿಗಳು ಬಿದ್ದು ಹೋಗ್ತಾ ಇರೋದು ಒಂದು ಕಡೆ ಅನೇಕವು ಏನಿದೆಲ್ಲ ಏನೋ ನೂರು ವರ್ಷದ ಆಡ್ಕೊಳ್ತಾರೆ ಕೆಲವರು ಎಪ್ಪತ್ತೈದು ವರ್ಷದ ಆಡ್ಕೊಳ್ತಾರೆ ಐವತ್ತು ವರ್ಷದ ಆಡ್ಕೊಳ್ತಾರೆ ಅದು ಸರಿ ಇಲ್ಲ ಇದು ಸರಿ ಇರಲಿಲ್ಲ ಹೇಳಿ ಒಂದೊಂದು ವರ್ಷ ಎರಡೆರಡು ವರ್ಷ ಮೂರು ಮೂರು ವರ್ಷದ ಪ್ರತಿಮೆ ರಸ್ತೆ ಏರ್ಪೋರ್ಟ್ಗಳ ಹಣೆ ಬರಹ ಈ ಥರ ಬಂದು ನಿಂತಿದೆ ಇಲ್ಲಿ ಇರಲಿ ಇದೀಗ ಶಿವಾಜಿ ಮಹಾರಾಜರ ಪ್ರತಿಮೆ ಸಿಂಧುದುರ್ಗ ಜಿಲ್ಲೆಯಲ್ಲಿ ಅದು ಅನಾವರಣಗೊಂಡಿತ್ತು ಸ್ಥಾಪಿಸಲ್ಪಟ್ಟಿತ್ತು ಆ ಒಂದು ಪ್ರತಿಮೆ ಕುಸ್ತು ಬಿತ್ತು ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಎಫ್ ಐ ಆರ್ ದಾಖಲಾಗಬೇಕು ಅಂತ ಆಗ್ರಹ ಕೇಳಿ ಬಂದಿದೆ ಮಹಾವಿಕಾಸ್ ಅಘಾಡಿ ತೀವ್ರ ಒತ್ತಾಯವನ್ನು ಕೂಡ ಮಾಡಿದೆ ಮೋದಿಯಿಂದ ಉದ್ಘಾಟನೆ ಆಗಿತ್ತು ಅಯೋಧ್ಯೆ ರಾಮ ಮಂದಿರ ಅಟಲ್ ಸೇತುವೆ ಇಂಥವು ಎಲ್ಲವೂ ಕೂಡ ಕುಸ್ತು ಬಿದ್ದಿದ್ದಿಲ್ಲ ಸ್ವಾಮಿ ಅಯೋಧ್ಯೆ ರಾಮ ಮಂದಿರ ಸುರಿತಾ ಇದೆ ಸೇತುವೆಯಲ್ಲಿ ಒಂದು ಕಡೆ ಕುಸ್ತು ಬಿದ್ದಿದೆ ಟನಲ್ಗಳು ಕುಸ್ತು ಬೀಳ್ತಾ ಇದೆ ರಸ್ತೆಗಳು ಕುಸ್ತು ಬೀಳ್ತಾ ಇವೆ ಏರ್ಪೋರ್ಟ್ಗಳ ಛಾವಣಿ ಬಿದ್ದು ಇವೆ ಅಲ್ಲೂ ಮಳೆ ನೀರು ಸೋರ್ತಾ ಇದೆ ಏನಿದು ಅಂತ ವಾಗ್ದಾಳಿ ನಡೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ನಾಲ್ಕಕ್ಕೆ ಉದ್ಘಾಟನೆ ಆಗಿತ್ತು ಮೂವತ್ತೈದು ಅಡಿ ಎತ್ತರದ ಪ್ರತಿಮೆ ಉದ್ಘಾಟನೆ ಮಾಡಲಾಗಿತ್ತು ಈಗ ನೋಡಿದ್ರೆ ಅದು ಹೋಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಡಿ ಸಿ ಎಂ ಅಜಿತ್ ಪವಾರ್ ಕ್ಷಮೆ ಕೇಳಿದ್ದಾರೆ ಅಧಿಕಾರಿಗಳೇ ಆಗಿರಲಿ ಗುತ್ತಿಗೆದಾರರೇ ಆಗಲಿ ಕ್ರಮ ಗ್ಯಾರಂಟಿ ಶಿವಾಜಿ ಮಹಾರಾಜರು ನಮ್ಮ ಆರಾಧ್ಯ ದೈವ ಒಂದೇ ವರ್ಷದಲ್ಲಿ ಪ್ರತಿಮೆ प्रतिमे ಇದು इथं ಅಂತ अंत ಪವಾರ್ ಹೇಳಿದ್ದಾರೆ मी ह्या बद्दल महाराष्ट्रातल्या तेरा कोटी जनतेची माफी मागतो की युग छत्रपती शिवाजी महाराज सा हे आपल्या सगळ्यांचं दैवत आहे आणि त्या दैवताचा पुतळा त्या पद्धतीनं असा वर्षाच्या आत ह्या पद्धतीनं ते नादुरुस्त होणं किंवा पडणं हे सगळ्यांना धक्का देणारी बाब आहे मी ह्याबद्दल महाराष्ट्रातल्या तेरा कोटी जनतेची माफी मागतो की युग